ಹೊಂಬ ಹಾಳಾಗ್ಲಿ. ಏನು ಉರಿತವೇನ, ಎಲ್ಲ ಕಾಲು ಹಾಕಂಗಿಲ್ಲ. ಆ ಪಳಡ್ಗ ಹೇಳ್ತೀನಿ, ಸೂತಗದ ಬದಿಗಿಟ್ಕ ಇರ್ಬ ಹಿಂಗಿದಾತ ಅಂತ. ಹಿಂದೆಲ್ಲಿ ಹಿಂದೆ ಹಾಕ್ಯಂಡು ಹೋಗೋಕ್ಕೇನಾಗಲ್ಲ, ಇಡೀ ಅರ್ಧ ಇದನ್ನ ತಿಂದು ಹಾಕ್ಯವೇನ. ಆ ನಮ್ಮನೆ ಒಳಗೆಲ್ಲ ಸೇರ್ಕೊಂಡವಪ್ಪ, ಹಾಕ್ಯಂಡು ಕಾಲು ಕೊಚ್ಚ ಕೂತ್ರೆ ಕೊಚ್ಚಿಗೆ ಶುರು ಮಾಡ್ಕೊಂಡ್ರೆ ಹಾಕ್ಯಂಡು ಕುತ್ಕೊಳಕ್ಕಾಗದ. ಅದೊಂದು ಇದಾದೆ ಕೊಡ್ಕನ ಅಂದ್ರೆ ನಂಗೆ ಅಲ್ಲಿ ನಿಲ್ಲಕ್ಕಾಗದೆ ಹೋತ ಅಂತೀನಿ. ಇಡೀ ಮೈ ತುಂಬ ಹತ್ತಿಗಿದ್ದಾವೆ. ಎಂತ ಒಬ್ಬರೇ ಅಂತ ಮಾತಾಡ್ತಿದ್ದೀರಿ ಕೇಳ್ತಿದ್ದೀರಾ? ಮಾತಾಡೋಕೆ ನಿಮ್ಮ ಹತ್ರ ಮಾತಾಡೋಕ್ಕಂತಾನೆ ಬರ್ತಾ ಇದ್ದೆ. ಅದು ಖಾಲಿ ಕಾಫಿ ಕುಡ್ಕೊಂಡು, ಕಾಫಿ ಕುಡ್ಕೊಂಡೆ, ಕಾಫಿ ಕುಡ್ಕೊಂಡು ಎಲ್ಲರಿಗೆ ಹಾಕಿ ತುಪ್ಪಕ್ಕೆ ಅಂತ ಹೋದೆ ನೋಡಿ, ಕಾಲು ಹಾಕಂಗಿಲ್ಲ. ಅರಮ್ ಮನಸ್ಸೇ ನಾವು ಕಾಲು ಹಾಕಂಗಿಲ್ಲ, ಎಲ್ಲ ನೋಡಿದ್ರೆ ಇರ್ಬೆ ಸಣ್ಣ ಇರ್ಬೆ ಬರ್ತವಲ್ಲ, ಕೊಚ್ಚಿದ್ರೆ ಉರಿ ಆಗ್ತದಪ್ಪ. ಉರಿ ಅನ್ನೋದ್ಕಿಂತ ಮೈಯೆಲ್ಲ ಒಂದೊಮ್ಮೆ ಅಲ್ವರ್ಕೆ ಅವೇ ಕಾಲು ಕೊಡ್ಕಿತ ಬಂದೆ. ನಮ್ಮ ಪುಳ್ಳಡ್ದನ್ನು ಸೂ ನೋಡಂಗಿಲ್ಲಿದ್ದಂಗೆ ಮಾಡಿಟ್ಟವೆ, ಅದನ್ನೇ ಹೇಳ್ತಾ ಬರ್ತಿದ್ನಲ್ಲ. ಹಾಂ ಎಲ್ಲ ಕೂತ್ರೆ ಮಿತ್ರ ಇಲ್ಲಿ ಬಂದು ಕೂತ್ಕೊಂಡಂಗೆ ಆಗಲ್ಲ. ಅದೇ ಇಲ್ಲಿಗೆ ಮಾತಾಡ್ತಾ ಕೂರೋಣ ಅಂತ ಹೇಳಿ ಬರೋರೊಳಗೆ ಇರ್ಬೇದನ್ನ ಮಾರ. ಹ್ಞೂ ಹೇಳ್ತಾರೆ ಟಿವಿಲೆಲ್ಲ ಹೇಳ್ತಾ ಇದ್ದಾರೆ ಮಳೆ ಅಂತ, ಇದ್ರೆ ಇರ್ಬೇದು ಮಳೆ ಬರ್ತದೆ ಅನ್ನಾಗಲಿ ಇರ್ಬೆ ಹಿಂಗೆ ಹೇಳ್ದಲ್ಲ. ಎಲ್ಲ ಹೇಳ್ತಾರಪ್ಪ ಇರ್ಬೇದ್ರೆ ಮಳೆ ಬರ್ತದೆ ಅಂತ, ಏನು ಮಳೆ ಉರ್ಸಿಟ್ಟಿಡಿ ಮಳೆಗಾಲ ಏನ ನಾನಂದೆ. ಅದು ಕೊನೆ ತೆಗೆಸ್ಕೊಂಡ್ಲ ಮರ, ಕೊನೆ ತೆಗೆಸ್ಕೊಂಡ್ಲ. ನಾವಿನ್ನು ನಮ್ಮ ಪಾಪಣ್ಣಗೆ ಹೇಳಿದೆ, ಮೊನ್ನೆ ಎಲ್ಲ ಘನ ಬಿಸಿಲಿತ್ತು, ಘನಗೊಂದು ಐದಾರು ಹಂಡೆ ಅಕ್ಕಿ ಒಣಗ್ತಿದ್ದು, ಈ ಮದುವೆ ಮನೆ ಬೆಳಗ್ಗೆ ತೆಗಿಯೋಣ ಅಂತ ಕಾ ಕೂತ್ಕೊಂಡೇನೆ. ಏನು ನಾ ಕೊನೆ ತೆಗಿಯೋಕ್ಕೂ ಮಳೆ ಹಿಡ್ಕೊಳಕ್ಕೂ ಸಮ ಆತದೇನ. ಮತ್ತೊಂದು ಥರದ ಬೆರ್ಮಿತಿ ಅದೆ ಅಂತ ಕಾಣ್ತದೆ. ಹಾಂ ಅದೊಂದು ಹೌದಯ್ಯ, ಇದು ಅಡ್ಕ್ಯಾರು ಎಂತಾರ ಆಗ್ತದೆ, ಎಂಥದ್ದು ಆಗಿದ್ರು ಹೊಗ್ದಟ್ಟಿನಾರ ಹಾಕ್ಬೋದು. ಭತ್ತ ಒಂದೆಲ್ಲ ಅಚ್ಚುಕಟ್ಟಾಗಿದೆ, ಸ್ವಲ್ಪ ನಮ್ಮದು ಮಳೆ ಸಿಕ್ತಲ್ರಿ. ನಮ್ಮ ಪಾಪಣ್ಣಲ್ಲೆಲ್ಲ ಒಂದು ಗದ್ದೆ ಮಾಡೋಕ್ಕಂತ ಹಾಕಿಂದ. ಹ್ಞೂ ಎಲ್ಲ ಹುಲ್ಲಿನ ರೇಟ್ ಆ ನಮ್ಮನೆ ಆಗಿದೆ ಅಂತಾರೆ. ಇನ್ನು ಅಮ್ಮನೆಯಲ್ಲಿ ಇಲ್ಲ ಮರ ಅಂದರೆ ಜೋರು ಮಳೆಗೆ ಸಿಕ್ತಲ್ಲ, ಹಾಗಾಗಿ ಮಳೆಗೆ ಸಿಕ್ತು ಅಂದರೆ ಹುಲ್ಲು ತಗೊಳಲ್ಲ ಭತ್ತನೂ ತಗೊಳಲ್ಲ. ನಮ್ಮ ಗಿರಚರಲ್ಲನ್ ಹೇಳಿ, ಅದು ಒಂದು ಕೆಲಸ ಆಗಿದೆ. ಈಗ ಅದಷ್ಟೇ ಮಳೆಗೆ ಸಿಕ್ಕಿದ್ದು ಇದಾಗಿದೆ. ಹೌದಾ? ಇಲ್ಲ ಒಕ್ಕ ಮಿಷಿನ್ ಇನ್ನೂ ಬರಲ್ಲ. ಅಡಕೆ ಕೊಯ್ಲು ಬೆಳಗ್ಗೆ ಬರ್ತದೆ, ಈಗೆಲ್ಲ ಬತಾವತಿ ಅಡಕೆ ಕೊಯ್ಲಲ್ಲ, ಅದು ಈ ಸರ್ಕಿ ಕಮ್ಮಿ. ಎಲ್ಲ ಗೆದ್ದಲ್ಲೇ ಕುಯಿಸಿ ಅಲ್ಲೇ ಒಕ್ಕಿಂಡ ಬಂದಾರ. ಈಗ ಒಂದು ಎರಡು ಮನೆಗಾಗಿ ಎಲ್ಲಿ ಬರ್ತದೆ, ಅದ್ರ ಬಾಡಿಗೆ ಇದು ಅಂತೇನು ಖರ್ಚೇನು ಸ್ವಲ್ಪ ಆಗಲ್ಲ. ಹ್ಞೂ ಸ್ವಲ್ಪ ಮಳೆಗೆ ಸಿಕ್ಕಿದ್ದು, ಹಾಗಾಗಿ ಉಳಿದುಲ್ಲಿಗೂ ರೇಟ್ ಆಗಲ್ಲೇನ ಅಂತ ನಮ್ಮ ಪಾಪಣ್ಣ ಈ ಸತಿ. ಅದು ಚಕ್ಕೊಡೋರಿಗೆ ಏನಾಗಬೇಕು ನೋಡೋಣ ಹೇಳಿ, ಎಲ್ಲದು ನೆಂದದೆ ಅಂತ ಹೇಳ್ತಾರೆ. ಏನು ನಮ್ಮದು ಇಲ್ಲಿ ನಮ್ಮ ಮನೆ ಹತ್ರ ನಡ್ಕೊಂಡಿದ್ದೆಲ್ಲ ಒಂದು ಹನಿ ಮಳೆ ಬೀಳ, ಅದೇ ಸೈ ಅಲ್ಲ ಸ್ವಲ್ಪ ಇದಾಗಿದ್ದು ಬಿಟ್ರೆ ಆಮೇಲೆ ಎಲ್ಲ ಸಮ ಆಗಿದೆ ಬಿಡಿ. ಮದುವೆನಲ್ಲ ನಿನ್ನೆ ಸತ್ನಾಟಕತೆ, ಸತ್ನಾಟಕತೆಗೆ ಹೋಗಿದ್ದೆ. ನಾ ಹೋಗಿದ್ದೆ ಸಾರ್ದ ಇಂದು ಮದುವೆ ಮನೆಗೆ ಹೋಗ್ತೀನಿ ಅಂಥೇಳಿ ಮನೆ ಬದಿ ಇತ್ತು, ನಾನು ಸತ್ನಾಟಕತೆಗೆ ಹೋಗಿ ಬಂದಿದ್ದೆ. ಹಾಂ ಅದು ಹೆಂಗೆ ಹೋಗೋದು ಹೋಗ್ಬೇಕಲ್ಲ, ಹಾಗೆ ಮದುವೆ ಮನೆಗೂ ಹೋಗಿ ಬಂದಂಗೆ ಆಗ್ತದೆ. ಇವತ್ತು ನೀ ಹೋಗಿ ಬರಲಿ ಅಂತ ನಿನ್ನೆ ಹೋಗಿ ಬಂದಿದ್ದೆ. ಪುಳ್ಳೊಡ್ಗೊಂದು ಅದು ಆತ ಅದೇ ಈಗ ನನ್ನ ಅಲ್ಲೇ ಬಂದು ಹಾಗೆ ಮದುವೆ ಮನೆಗೆ ಕರ್ಕೊಂಡು ಹೋಗು ಅಂತ. ಇಲ್ಲಪ್ಪ ಕರ್ಕೊಂಡು ಹೋಗಲ್ಲ. ಹ್ಞೂ ರೀ ಭಾಳಗಳು ಹಿಂಗೆ ಎಡಂತ್ರಕ್ಕೆ ಮದುವೆ ಇಟ್ಕೊಬಿಟ್ರೆ ಭಾಳಗಳು ಕೆಲಸದ ಗೊತ್ತಾಗುತ್ತೆ. ನಮ್ಮನೇಲಿ ಅದೇ ಹೇಳಿದ್ನಲ್ಲಪ್ಪ ಪಣ್ಕೊಂಡು ತೆಗಿಯದೆ ಮುಂದೆ ಹಾಕ್ಯನಪ್ಪ, ಯಾ ಹೋಗೋದು ಒಂದು ಗಳಿಗೆ ಅಲ್ಲಿಗೆ ಹೋಗಿ ಬರ್ಬೇಕಾ? ಹ್ಞೂ ಊರ ಮನೆ ಅಂದಮೇಲೆ ಈಗ ಚಪ್ರ ಹಾಕಕ್ಕೆ ಹೋಗ್ಬೇಕು. ನಾನೀಗ ಉಪ್ಪಿನಕಾಯಿ ಕೊಚ್ಚಕ್ಕೆ ಕೆಸ ಮಾಡೋಕ್ಕೆ ಹೋಗಿದ್ದೆ, ಹಂಗಾಗಿ ಮನೆ ಬದಿ ಯಾರೂ ಇರಲ್ಲ, ಹೋದಂಗಾಗಲ್ಲ ಬಂದಂಗಾಗಲ್ಲ, ಇಟ್ಲಕ್ ಮನೆ ಬದಿ ಕೆಲಸನೂ ಆಗಲ್ಲ, ಬೆಳೆ ಬೇಡ ಅಂದ. ಹ್ಞೂ ಪುಣ್ಯಕ್ಕೂ ಮಳೆ ಬರಲ್ಲ, ಭಾಳ ತಲೆ ಬಿಸಿ ಮಾಡ್ಕೊಂಡಿದ್ರು. ಎಂತ ಆಗ್ತದೆ ಏನೋ ಎಂತದೇ ಸೀಟ್ ಚಪ್ಪ ಏನು ಹಾಕ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾರು ಹಾಕ್ತಾರೆ? ಏನು ಇದರಲ್ಲಿ ಬಂಗಾರದ ರೇಟು ಸಾಮಾನ್ಯನ ರೇಟಲ್ಲಿ ಒಂದು ಮದುವೆ ಮನೆ ಮಾಡೋದೇ ದೊಡ್ಡದು, ಇನ್ನು ಅದ್ರ ಮಧ್ಯೆ ಒಂದು ಚಪ್ಪ ಹಾಕೋದು ಅಂದರೆ ಹಿಂದೆಲ್ಲ ಹಿಂಗಿರಲ್ಲ. ಒಂದು ತೋಟದಲ್ಲಿಂದ ಬೇ ಮಾಯಿನ ಮರದಲ್ಲಿ ಮಾಯಿನ ತೊಂಡೆ ಹಲಸಿನ ತೊಂಡೆ ಹಾಕಿ ಒಂದು ತೋರಣ ಕಟ್ಟಿ ಒಂದು ಚಪ್ರ ಹಾಕಿದ್ರೆ ಅಷ್ಟು ಘನಗಾಗದು. ಹೀಗೆಲ್ಲಿ ಎಂಥದ್ದು ಸಾಮಿಯಾನ ಅಂತ ಹಾಕ್ತಾರೆ, ಆ ಥರದ ಬಣ್ಣ ನೋಡಿದ್ರೆ. ಹಾಂ
ಚಳಿನ? ಚಳಿ ಅಂತ ಒಂದಿಲ್ಲ, ಇಂದ ಅಂತ ಒಂದು ಚಳಿ ಇಲ್ಲ. ಎಂದು ಹೆಂಗಿರ್ತದೆ ಅಂತಲೇ ಗೊತ್ತಾಗಲ್ಲ. ಹಾಂ, ಯಾರದ ನೆಂಟೊಟ್ಟೆಲ್ಲ ಮುಗಿತಾನೆ ಕೇಳ್ತದೆ. ನೆಂಟೊಟ್ಟು ಮುಗಿಲ್ಲ, ಇಂದ ನಾಳೆ ಇರ್ಬೇಕೇನ. ನಮ್ಮ ಪಾಪಣ್ಣ ಪಾಪಣ್ಣ ಎಂತೆಂತ ಮಾಡ್ತಾನೆ ಅಂತಲೇ ಗೊತ್ತಾಗಲ್ಲ. ನಿನ್ನೆ ಗುಡ್ಬಿಡಿನಲ್ಲಿ ಹೋಗಬೇಕು ಅಂತ ಹೋದ, ನಾನು ಹಂಗಾರೆ ಮದುವೆ ಮನೆ ಕೆಲಸಕ್ಕೆ ಹೋಗೇನ ಅಂತ ಮಾಡಿನೇ ಇಲ್ಲ, ಅಲ್ಲಿಗೂ ಹೋಗ್ಲ. ಏನು ಮಾಡ್ತಾರೋ ಎರಡು ಹುಡುಗರು ಸೇರ್ಕೊಂಡ ನಂಗಂತ ಗೊತ್ತಾಗಲ್ಲ ನೋಡಿ. ನೆಂಟ್ರೂಟಕ್ಕೆ ಮನೆ ಯಾರು ಬಂದು ಕರೀಲ, ನಿಮ್ಮ ಪಾಪಣ್ಣನ ಕೈಲೆಲ್ಲ ಯಾರು ಹೇಳರೋ ಎಂತ ಮಾಡ್ಯಾರೋ ಅಂತ ಗೊತ್ತಿಲ್ಲ. ನಾನೇ ಗೌಡ್ರೆ ಏನು ಹೋಗ್ಬೇಕು ಅಂತ ಕುತ್ಕೊಂಡಾರೆ. ಹ್ಞೂ, ಈಗ ಒಬ್ಬರಿಬ್ಬರು ಮನೇಲಿರೋರೆಲ್ಲ ಹಾಗೆ ಮಾಡೋದಲ್ಲಂದರೆ, ಯಾರು ಕೈಲಾರು ಹಿಂಗೆ ಇಂಥ ಕಡೆಗೆಲ್ಲ ಕರೀರಿ ಅಂತ ಹೇಳ್ತಾರೆ. ಅವ್ರು ಕರೆದ್ರೆ ಕರೆದ್ರೆ ಇಳಿದಿಲ್ಲ, ಹೇಳ್ಬೇಕಂದ್ರೆ ಕಾರ್ಯ ಮಾಡಿದ್ರ ಮನೆಗೆ ಗೊತ್ತೇ ಇರಲ್ಲ ಇಂಥವ್ರ ಮನೆಗೆ ಕರೆದಿವ ಇಂಥವ್ರ ಮನೆಗೆ ಕರೀಲ ಅಂತ. ಹಂಗೆ ಒಂದೊಂದು ಸತಿ ಪರಮಸ್ಯೆ ಆಗ್ತದೆ, ಮತ್ತು ಅವ್ರ ಮನೆಯರೇ ಎಲ್ಲರ ಮನೆಗೂ ಹೋಗಿ ಕರೀತಾ ಕೂರಕ್ಕೆ ಆಗಲ್ಲ. ಪಾಪಣ್ಣ ಅಂತೇಳಿ ಕೇಳಬೇಕು ಅಂತ ಮಾಡ್ಕೊಂಡೇನೆ, ಕರ್ದಾರ ಎಂಥದ ಅಂತ. ಏನು ಕಣ್ಣಲ್ಲಿ ಕಾಣೋಕ್ಕಿಲ್ಲಪ್ಪ, ಎತ್ಲಕ್ಕೆ ಹೋಗೇನೇನು, ಎಲ್ಲಿಗೆ ಹೋಗ್ತಾನೋ ಯಾರ ಕೈಲಿ ಮಾತಾಡ್ತಾನೋ ಒಂದು ಗೊತ್ತಾಗಲ್ಲ. ನಮ್ಮನೆ ಗೌಡ್ರು ಏನು ಕುಣಿತ ಕುತ್ಕೊಂಡಾರೆ ಹೋಗ್ಬೇಕು ನೆಂಟ್ರಟಕ್ಕೆ ಅಂತ. ನೆಂಟ್ರೂಟ ಎಲ್ಲರ ಮನೆಯವ್ರು ಮಾತ್ರ ಹೆಂಗೆ ಮೊನ್ನೆ ಅಲ್ಲಿ ಎಲ್ಲರೂ ಒಂದು ಬೀಗ್ರೂಟೆ ಆದಂಗೆ ಆಗ್ಯದಂತೆ. ಇದ್ರಲ್ಲಿ ಕೊಲೆನ್ ಮಾಡ್ತಲ್ಲಿ ಮೊನ್ನೆಲ್ಲ ನಿನ್ನೆ ಹಿಂದೀಗ ಮತ್ತು ಈಗ ಅದೊಂದೆಲ್ಲ ಇದು ಸಿಸ್ಟಮ್ ಬಂದು ಹೋಗಿದೆ ಮಾರ್ರ. ಮನೇಲಿ ಮತ್ತೊಂದು ಸತಿ ನೆಂಟ್ರೂಟ ಎಂತ ಮಾಡ್ತಾರೋ, ಬರೀ ನೆಂಟ್ರನ್ನೇ ಕರ್ಕೊಳ್ಸೋದಾದರೆ ಊರು ಮನೆಯನ್ನೆಲ್ಲ ಕರೆಯಲ್ಲೇನ, ಈ ಕರ್ದಾರೆ ಅಂದ್ಕೊಂಡು ನಮ್ಮನೆ ಗೌಡ್ರು ಹೋಗಿ ಕುತ್ಕೋತಾರೆ. ಇನ್ನೇನು ಮಾಡ್ತಾರ? ಇಲ್ಲ ನಾ ಹೋಗಲ್ಲ, ನಾ ಒಂದೇ ಒಂದೇನು ಹೋಗಿ ಬಂದೀನಿ ಸಾಕಪ್ಪ. ಮನೆಯಿಂದ ಬೈಲು ಹೊಳ್ದಕ್ಕೆ ಬೇಡತ್ತದೆ ಇದರಿಂದಲ್ಲ, ಅದು ಯಾಕೋ ಏನೋ ನೋಡಿ ಒಂಥರ ಸುಸ್ತು ಸರ್ಗು. ಹಾಂ, ಹೆಸರಳಜ್ಜಿ ಹೋಗೋದಾದ್ರೆ ಮನೆಯಿಂದನೇ ಒಂದು ತೊಟ್ಟು ಕೊಟ್ಟು ಕಳಿಸಿ ಅಲ್ಲಿ ಹೋಗಿದ್ದು ಮಾಡ್ರೆ. ಹಾಂ, ಅಲ್ಲೊತ್ತೇನು ಕೊಡಿಸ್ದಾಗೋಗಲ್ಲ, ಇಲ್ಲ ಕೊಟ್ಟು ಕಳಿಸಲ್ಲ. ಇನ್ನು ಅಲ್ಲಿ ಯಾರು ಕೊಟ್ಟರೆ ಕಡಿಕೆ ಇನ್ನು ಏನಾಗ್ತದ ಅಂತ ನಂಗೆ ಅದು ಬೇರೆ ತಲುಪಿಸಿ ಈಗ. ಹೋ ನೋಡಿ, ಯಾರು ಕರೆಕ್ಟಾಗಿ ಹೇಳಿದ್ರಿ, ಅದಕ್ಕೆ ಮತ್ತೆ ನಾ ಹೋಗಲ್ಲ. ಇವ್ರು ಹೋದಲ್ಲಿ ನಾ ಹೋಗಲ್ಲ ಅನ್ನೋದು ಮತ್ತೆ ಅಂತಕ್ಕೆ ಎಂಥದಾರೋ ಒಂದು ಕಿದ್ಕಲು ಕೇಳ್ತಾರೆ, ಇಲ್ಲದಿದ್ರು ಒಂಥರ ಹಲ್ವಂಗ ಮಾಡ್ತಿರ್ತಾರೆ, ಅವ್ರಾಗಲೇ ಬೇಡ ಅಂತ. ಅವ್ರು ಹೋದಲ್ಲಿ ನಾ ಹೋಗೋಕ್ಕೆ ಹೋಗಲ್ಲ. ಹೋ ಗೌಡ್ರಿ, ಏನು ಬಿರ್ರನ್ನ ಹೆಜ್ಜೆ ಹಾಕ್ತಾ ಗೊತ್ತಾದಾರಲ್ಲ, ಒಳ್ಳೆ ಯಾರೋ ನೆಂಟೊಟ್ಟು ಕರೆದು ಹೋದ್ರು ಅಂತ ಕಾಣ್ತದೆ. ಹಂಗಾಗಿ ಹೋಗ್ಬೇಕು ಅಂತಲೇ ಗೊತ್ತಾದರೆ ನಾ ಫಸ್ಟ್ ಇಲ್ಲಿಂದ ಎದ್ದು ಒಳಗೆ ಹೋಗ್ತಿನೋದು ಒಳ್ಳೇದಂತ ಕಾಣ್ತದೆ. ಈಗ ಇಬ್ಬರು ಹೋಗೋಣ, ಕರೆದು ಹೋಗ್ಯಾರೆ ಅಂತ ಕುತ್ಕೋತಾರೆ ಈಗ, ಏನಾರು ಮಾಡ್ಕೊಳ್ಳಿ. ಹ್ಞೂ ಹ್ಞೂ ಮಾರ, ಹೊತ್ತು ಆತ ಬಂತು ಹೆಂಗಿದ್ರವಾ? ಹಾಂ ಸಾಕು, ಇವತ್ತಿಗೆ ಸಾಕು, ನಂಗೆ ಯಾಕೋ ಒಂಥರ ಕೂಡ್ದಾದಂಗೆ ಆಗಿದೆ, ನಾಳೆ ಸಿಕ್ಕನತ್ತಾ.